ಹಸೇನು, ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರಿಗೆ ಕೂಡ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ ಹೇಳ್ತಾ, ಇವರ ವಿರುದ್ಧ ಕೂಡ ಕಾಂಗ್ರೆಸ್ ಮುಖಂಡರು ದೂರನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಂತ್ರಸ್ತೆಯರಿಗೆ ಬೆದರಿಕೆಯನ್ನ ಹಾಕಿ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ವಿಶೇಷ ತನಿಖಾ ತಂಡಕ್ಕೆ ಕೂಡ ದೂರನ್ನ ಸಲ್ಲಿಸಿರುವಂತದ್ದು. ಕುಮಾರಸ್ವಾಮಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತು ಅವರ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಹಲವು ಮಹಿಳೆಯರು ಸಂತ್ರಸ್ತೆಯರಾಗಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ತಮ್ಮ ದೂರಿನಲ್ಲಿ ಕೂಡ ತಿಳಿಸಿದ್ದಾರೆ. ಈ ಪ್ರಕರಣಗಳ ತನಿಖೆಗೆ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಕೂಡ ರಚನೆ ಮಾಡಿರೋಂಥದ್ದು. ಸೊ ಅದರಲ್ಲಿ 28-30 ಜನ ಕೂಡ ಕೆಲಸವನ್ನ ಮಾಡ್ತಾ ಇರೋಂಥದ್ದು. ಹೀಗಿರುವಾಗ ಕುಮಾರಸ್ವಾಮಿ ಸಂತ್ರಸ್ತೆಯರ ಸ್ಥಳವನ್ನ ಬಹಿರಂಗಪಡಿಸ್ತಾ ಇದ್ದಾರೆ ಮತ್ತು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಜನರನ್ನ ಪರೋಕ್ಷವಾಗಿ ರಕ್ಷಿಸುತ್ತಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಕಾರಣಕ್ಕಾಗಿಯೇ ಸಂತ್ರಸ್ತೆಯರು ದೂರು ನೀಡೋದಕ್ಕೆ ಕೂಡ ಮುಂದೆ ಬರ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಕುಮಾರಸ್ವಾಮಿ ಅವರ ವಿಚಾರಣೆಗೆ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲು ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಈ ಪ್ರಕರಣದ ಕುರಿತು ಹೆಚ್ಚಿನ ವಿವರಗಳು ಕುಮಾರಸ್ವಾಮಿ ಅವರ ಬಳಿ ಇದೆ ಅಂತ ಹೇಳಿ ಕೂಡ ಕಾಂಗ್ರೆಸ್ ನಾಯಕರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಎಸ್ಐಟಿಯನ್ನ ಒತ್ತಾಯಿಸ್ತಾ ಇದ್ದಾರೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ತಮ್ಮ ಪಕ್ಷದ ನಾಯಕರಿಗೆ ವಿವರಗಳನ್ನ ಕೂಡ ರವಾನಿಸಿದ್ದಾರೆ. ಆದ್ರೆ ಅವರು ಪೊಲೀಸರನ್ನ ಏಕೆ ಸಂಪರ್ಕ ಮಾಡಲಿಲ್ಲ? ದೇವರಾಜೇಗೌಡ ಅವರು ವಕೀಲರಾಗಿದ್ದು ಅವರು ಕರ್ನಾಟಕ ಮಹಿಳಾ ಆಯೋಗವನ್ನ ಸಂಪರ್ಕಿಸಬಹುದಿತ್ತು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೂಡ ದೂರಿನಲ್ಲಿ ಹೇಳಿರುವಂತದ್ದು, ಉಲ್ಲೇಖ ಮಾಡಿರುವಂತದ್ದು. ವಿಡಿಯೋಗಳನ್ನ ಹರಿಬಿಡುತ್ತಿರುವವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತೆ ಕುಮಾರಸ್ವಾಮಿ ಮತ್ತು ದೇವರಾಜೇಗೌಡ ಒತ್ತಾಯಿಸಿರುವುದನ್ನ ತರಾಟೆಗೆ ತೆಗೆದುಕೊಂಡು ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿರುವಂತದ್ದು ನಿಜವಾಗಿ ಶಾಮೀಲಾಗಿರುವವರ ವಿರುದ್ಧ ಅವರ ಹೋರಾಟ ಅಲ್ಲ. ಇಬ್ಬರು ಸಂತ್ರಸ್ತ ಮಹಿಳೆಯರಿಗಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಪೆನ್ಡ್ರೈವ್ ಅನ್ನು ಪ್ರಸಾರ ಮಾಡುವವರತ್ತ ಗಮನ ಹರಿಸುವ ಮೂಲಕ ತನಿಖೆಯನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೇಳಿ ಕೂಡ ಆರೋಪ ಮಾಡಿ ಈಗ ಕಾಂಗ್ರೆಸ್ ಮುಖಂಡರು ಎಚ್ ಡಿ ಕೆ ವಿರುದ್ಧ ಎಸ್ಐಟಿಗೆ ದೂರನ್ನ ನೀಡಿರುವಂಥದ್ದು. ಸಿಬಿಐಗೆ ವಹಿಸಿದ್ರೆ ಅಪರಾಧಿಗಳ ರಕ್ಷಣೆ ಅಂದ್ರೆ ಈ ವಿಚಾರವಾಗಿ ಕೂಡ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಮಾತನಾಡಿರುವಂತದ್ದು. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆಂಬ ಆಗ್ರಹ, ಅಪರಾಧದಲ್ಲಿ ಭಾಗಿಯಾದವರನ್ನ ಕೂಡ ರಕ್ಷಿಸುವುದಷ್ಟೇ ಹೊರತು ಬೇರೇನೂ ಅಲ್ಲ. ಸಿಬಿಐ ಮತ್ತು ಇಡಿ ವೈಟ್ ವಾಶ್ ಮಾಡಲು ಕೂಡ ಅಥವಾ ತೊಳೆಯುವಂತಹ ಯಂತ್ರವಾಗಿ ಬಳಸುವುದಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಸಚಿವ ಕೃಷ್ಣ ಬೈರೇಗೌಡರು ಕೂಡ ಬಿಜೆಪಿ ವಿರುದ್ಧ ಈ ಮೂಲಕ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ, ಸಂತ್ರಸ್ತೆಯರಿಗೆ ಬೆದರಿಕೆ ಆಗ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಒಂದು ರೀತಿಯಾಗಿ ತನಿಖೆಯ ದಿಕ್ಕನ್ನೇ ಇವರು ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಕಾಂಗ್ರೆಸ್ ಮುಖಂಡರಿಂದ ದೂರನ್ನ ಕೂಡ ಸಲ್ಲಿಸಲಾಗಿದೆ. ಇದನ್ನು ಈ ವಿಚಾರದ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ನೋಡಿ, ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು, ಕುಮಾರಸ್ವಾಮಿಗೆ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ. ಅವನು ಅವನು ಯಾರೋ ಲಾಯರ್ ಯಾರೋ ಎಲ್ಲ ಮಾತಾಡ್ತಾ ಇದ್ದಾನೆ,
ಪಾಪ ಕುಮಾರ್ ನಂಗೆ ನಂಗೆ ರಾಜೀನಾಮೆಗೆ ಬೇಕಂತೆ, ಪಾಪ ರಾಜೀನಾಮೆ ಬೇಕಂತೆ. ಹಾಂ, ಅದೇನೋ ವಕೀಲರ ನಾಯಕದ ಪೈಪೋಟಿ ಅಂತೆ. ರಾಜೀನಾಮೆ ಕೊಡೋಣ ಕೊಡೋಣ ರಾಜೀನಾಮೆ, ಪಾಪ ಬೇಕಲ್ವ ಅವ್ರಿಗೆ. ಎಲ್ಲ ಒಬ್ಬೊಬ್ಬರನ್ನೇ ಮುಗಿಸೋದೇ ಅಲ್ವ ಕೆಲಸ, ಎಲ್ಲ ಬ್ಲ್ಯಾಕ್ ಮೇಲು, ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್. ಹಾಂ, ಮಾಡಲಿ, ಕೊಡೋಣ ರಾಜೀನಾಮೆ. ಪಾಪ ಅವ್ರಿಗೆ ಆಸೆ ಇದೆ. ಇನ್ಯಾರು ಮಾಡಿ, ಇನ್ನೇನು ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ, ಆಫೀಸರ್ಗಳಿಗೆ ಎದುರಿಸೋದು, ಪಾಲಿಟಿಷಿಯನ್ಸ್ಗೆ ಎದುರಿಸೋದು, ಎಲ್ಲರಿಗೂ ಇದೇ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಮಾಡಲಿ, ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ, ಅಸೆಂಬ್ಲಿ ಇದೆ, ಎಲ್ಲ ಎಲ್ಲ ತೊಗೊಂಡು ಬರಲಿ, ಮಾತಾಡೋಣ. ಅಲ್ಲ, ಯಾವ್ದಾದ್ರು ಡಿವೈಡ್ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಏನೇನಿದೆಯೋ ಬಿಚ್ಕೊಳ್ಳಿ. ಅಯ್ಯೋ, ಸುಮ್ಮನೆ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ. ಅವ್ರೇನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು ತೊಗೋಬೇಡಿ ಅಂದರು. ನನಗೂ ದೇವೇಗೌಡರಿಗೂ ಅವ್ರಿಗೂ ಸಂಬಂಧ ಇಲ್ಲ, ಅವರೇ ಬೇರೆ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ. ಪಾಪ ಆತ ಮಗನೂ ಹೇಳ್ದ, ಇವ್ರು ಹೇಳಿದ್ರು. ಮತ್ತೆ ಇನ್ನು ಯಾಕೆ ಉರಿ ಮಾಡ್ಕೋತಾ ಇದ್ದಾರೆ? ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ವಾಟ್ ಇಸ್, ಏನು ಲಾಯರ್ ಅವರು, ಏನು ಜಡ್ಜಾ? ಜಡ್ಜ್ ಅಲ್ಲ, ಎಲ್ಲ ಜಡ್ಜ್ಮೆಂಟ್ ಕೊಟ್ಬಿಡಕ್ಕೆ. ಏನು ಪಾಯಿಂಟ್ ಬೈ ಪಾಯಿಂಟ್ ಕೋರ್ಟಲ್ಲಿ ವಾದ ಮಾಡಲಿ. ನಾನೇ ಕಥಾನಾಯಕ, ಏಕೆಂದ್ರೆ ಬಹುಶಃ ಯಾವುದು ಮಲಯಾಳಿ ಪಿಕ್ಚರ್ ಬಂತಲ್ಲ, ರವಿಚಂದ್ರನ್ ಮಾಡಿದ ಈ ತರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ. ಇಂತ ಸ್ಟೋರಿಗಳಿಗೆ ಕಥಾನಾಯಕನು ಬೇಕಲ್ಲ. ಒಬ್ಬ ಕಥಾನಾಯಕ ನನ್ನನ್ನು ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು, ಸಂತೋಷ ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇರ್ಲಿ. ಆರ್ ಕೃಷ್ಣ ಬೈರೇಗೌಡರು ಒಬ್ರು, ಇಂದ್ರಾಗವ್ರೆ, ಕೃಷ್ಣ ಬೈರೇಗೌಡರು, ಅಲ್ಲಿದ್ದ ರಾಮಲಿಂಗ ರೆಡ್ಡಿ ಅವರು, ಸುಧಾಕರ್ ಅವರು, ಎಲ್ಲ ಒಂದ್ಕಡೆ ಸಮಾಜದ ಮಂತ್ರಿಗಳು ಸೇರಿದ್ದಾರೆ. ಇದೇನು ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದಾರೆ ನಾನು. ಆಗ ನಮ್ಗೆ ಈಗಿನ ಕಡೆ ಇದ್ರು ಬಿಜೆಪಿ ಸರ್ಕಾರ ಇತ್ತಲ್ಲ, ಆದ್ರೂ ಬರೀ ವಕೀಲರನ್ನೇ ಬಿಟ್ಟೆ ಅಂದ್ಮೇಲೆ ಅಟ್ಯಾಕ್ ಮಾಡಿದ್ರು. ಸಂತ್ರಸ್ತರೆಲ್ಲರೂ ಕಾಂಗ್ರೆಸ್ ಅವರ ಸಂಪರ್ಕದಲ್ಲಿ ಇದಾರಂತ ಸರ್? ಅಲ್ಲ, ನೀವೇನೋ ನೆನ್ನೆ ಒಂದು ಗಂಭೀರ ಆರೋಪ ಮಾಡಿದ್ರಿ, ಕೆ ಕೆ ಕೃಷ್ಣ ಸನ್ ಇಟ್ಟಿದ್ದಾರೆ ಸಂತ್ರಸ್ತರನ್ನ ಅಂತ. ಹೌದಾ ಸರ್? ಕಿಡ್ನಾಪ್ ಆಗಿರ್ತಕ್ಕಂಥ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ, ಆ ಮಾಹಿತಿ ಹೇಳಿದ್ದೀನಿ. ಈಗ ಕಿಡ್ನಾಪ್ ಆದಂತ ಮಹಿಳೆ ಈಗ ಕರ್ಕೊಂಡ್ಬಂದು ಎಷ್ಟು ದಿನ ಆಯ್ತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ. ಅವ್ರನ್ನ ಮಾದರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಬಂದ್ರು? ತೋಟದ ಮನೆಯಿಂದ ಕರ್ಕೊಂಬಂದ್ರ? ನೀವೆಲ್ಲ ತೋಟದ ಮನೆಯಿಂದ ಬರ್ಕೊಂಡ್ಬಿಟ್ಟಿದ್ರಿ ನೀವೆಲ್ಲ, ಎಲ್ಲ ದೊಡ್ಡದಾಗಿ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ. ಬಟ್ ಆ ಹೆಣ್ಣು ಮಗಳನ್ನ ಮಹಿಳೆನ ತೋಟದ ಮನೆ ಕರ್ಕ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಬಂದಿದ್ದಾರೋ? ಎಲ್ಲಿಂದ ಕರ್ಕೊಂಬಂದ್ರು? ಇಲ್ಲಿವರೆಗೆ ಶಾಂತಿ ಕೊಟ್ರ ಎಸ್ಐಟಿಯ ಬಲ್ಲ ಎಸ್ಐಟಿಯ ಮೂಲ ಮೂಲದಿಂದ ಸೋರಿಕೆ, ಎಸ್ಐಟಿಯ ಮೂಲ ಸೋರಿಕೆ ಇದೆಯಲ್ಲ, ಇದನ್ನ ಯಾಕೆ ಇನ್ನು ಸೋರಿಕೆ ಮಾಡಲಿಲ್ಲ ಎಸ್ಐಟಿ ಅವರು? ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ 5 ದಿವಸ ಆಗಿದೆ. ಇಲ್ಲ ರೇವಣ್ಣ ಅವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವರು ಹೇಳ್ಬೇಕಲ್ಲ. ರೇವಣ್ಣ ಅವ್ರ ಮೇಲೆ ಇರ್ತಕ್ಕಂತ ಅಪ್ಪಂದೇನ ಈಗ ಅದೇ ತಾನೀಗ ಕಿಡ್ನಾಪ್ ಕಿಡ್ನಾಪ್ 5 ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಬಂದು, ಇನ್ನೂ ಯಾತಿ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ? ಸೋಮವಾರದವರೆಗೂ ನಮಗೆ ಇನ್ನೂ ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ. ಅಂದರೆ ಇದ್ರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು, ಅಟ ಸಾಧನೆ ಆಗಬೇಕಲ್ಲ ಅವ್ರ ಉದ್ದೇಶ. ಇದು ನಡೀತಿ ವ್ಯವಸ್ಥೆ ಅವ್ರಿಗೆ ಬೇಕಾಗಿರೋದು. ಸತ್ಯಾಂಶಗಳು ಹೊರಗೆ ಬರೋದಾಗಲಿ, ಯಾರಿಗೆ ಇದರಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ. ಬಹುಶಃ ಜೂನ್ 4 ತಾರೀಕಾದ ಮೇಲೆ ಈ ಸಭೆ ಸತ್ಯ ಆಗುತ್ತೆ ಅನ್ನೋ ಮುಂದಿನ ಬಹಳ ಇಶ್ಯೂ ಇದೆ.